ರಾಜಧಾನಿ ಬೆಂಗಳೂರು ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಟ್ರಾಫಿಕ್ ಸಮಸ್ಯೆ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಉಲ್ಬಣಿಸ್ತಾ ಇದೆ ಈ ಟ್ರಾಫಿಕ್ ಸಮಸ್ಯೆಗೆ ಕಾರಣ ಏನು ಅನ್ನೋದು ಈಗ ಗೊತ್ತಾಗಿದೆ ಏನದು ಬನ್ನಿ ನೋಡ್ಕೊಂಡು ಬರೋಣ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ಗೆ ಇವುಗಳೇ ಕಾರಣ ಬಿಎಂಟಿಸಿ ಕೆ ಎಸ್ ಆರ್ ಟಿ ಸಿ ಗೂಡ್ಸ್ ವೆಹಿಕಲ್ಗಳಿಂದಲೇ ಕಿರಿಕಿರಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದೆ ನಗರದ ಟ್ರಾಫಿಕ್ ಸಮಸ್ಯೆ ಕ್ಲಿಯರ್ ಮಾಡಲಿಕ್ಕೆ ಸರ್ಕಾರ ಮತ್ತು ಟ್ರಾಫಿಕ್ ಪೊಲೀಸ್ ಇಲಾಖೆ ನಾನಾ ಕಸರತ್ತು ಮಾಡುತ್ತಿದೆ ಈಗ ಸರ್ಕಾರಿ ಸ್ವಾಮ್ಯದ ಬಿಎಂಟಿಸಿ ಕೆಎಸ್ಆರ್ಟಿಸಲೇ ಹೆಚ್ಚು ಟ್ರಾಫಿಕ್ ಆಗೋದಕ್ಕೆ ಕಾರಣ ಆಗ್ತಿದೆ ಎರಡ್ ಸಾವಿರದ ಇಪ್ಪತ್ಮೂರು ಅಂದ್ರೆ ಈ ವರ್ಷ ಬೆಂಗಳೂರಿನ ರಸ್ತೆಗಳಲ್ಲಿ ಸಂಚಾರ ಮಾಡುವಾಗ ಬಿಎಂಟಿಸಿ ಕೆಎಸ್ಆರ್ಟಿಸಿ ಗೂಡ್ಸ್ ವೆಹಿಕಲ್ ಮತ್ತು ಕಾರು ಹೆವಿ ವೆಹಿಕಲ್ಗಳು ರಸ್ತೆ ಮಧ್ಯೆ ಕೆಟ್ಟು ನಿಂತು ವಾಹನ ಸಂಚಾರ ಮಾಡೋದಕ್ಕೆ ಸಾಧ್ಯ ಆಗದೆ ಸಮಸ್ಯೆ ಆಗಿದೆ ಯಾವ್ಯಾವ ವೆಹಿಕಲ್ ಎಷ್ಟು ಕೆಟ್ಟು ನಿಂತು ಟ್ರಾಫಿಕ್ ಆಗೋಗಿದೆ ಅನ್ನೋದನ್ನ ಟ್ರಾಫಿಕ್ ಪೊಲೀಸ್ ಇಲಾಖೆ ಪಟ್ಟಿ ಮಾಡಿದೆ ವೆಹಿಕಲ್ ಗಳು ರಸ್ತೆ ಮಧ್ಯೆ ಕೆಟ್ಟು ನಿಲ್ಲೋದ್ರಿಂದ ಮೂವತ್ತು ಪರ್ಸೆಂಟ್ ಟ್ರಾಫಿಕ್ ಹೆಚ್ಚಾಗಿದೆ ಅಂತ ಯಾವ್ಯಾವ ವೆಹಿಕಲ್ ಎಷ್ಟೆಷ್ಟು ಬಾರಿ ಕೆಟ್ಟು ನಿಂತು ಟ್ರಾಫಿಕ್ ಸಮಸ್ಯೆ ಆಗಿದೆ ಅನ್ನೋದನ್ನ ತಿಳಿಸ್ತೀವಿ ನೋಡಿ ರಸ್ತೆ ಮಧ್ಯೆ ಕೈಕೊಟ್ಟು ಟ್ರಾಫಿಕ್ ಕಿರಿಕಿರಿ ಸಾವಿರದ ನಾನ್ನೂರ ಎಪ್ಪತ್ತ ಎಂಟು ಬಿಎಂಟಿಸಿ ಕೆ ಎಸ್ ಆರ್ ಬಸ್ಗಳು ಕೈಕೊಟ್ಟಿದೆ ಇನ್ನು ಮುನ್ನೂರ ತೊಂಬತ್ತೈದು ಕೆ ಎಸ್ ಆರ್ ಸ್ಟಾಪ್ ಆಗಿದ್ರೆ ಇನ್ನೂರ ಇಪ್ಪತ್ತೇಳು ಖಾಸಗಿ ಬಸ್ಗಳು ರಸ್ತೆ ಮಧ್ಯೆ ನಿಂತಿದೆ ಏಳ್ನೂರ ಹದಿನಾಲ್ಕು ಹೆವಿ ಗೂಡ್ಸ್ ವೆಹಿಕಲ್ದು ಇದೆ ಕತೆ ಆರ್ನೂರ ತೊಂಬತ್ತೈದು ಲಾರ್ಜ್ ಗೂಡ್ಸ್ ವೆಹಿಕಲ್ದು ಕೂಡ ಇದೇ ಸಮಸ್ಯೆ ಇನ್ನು ಏಳ್ನೂರ ಹದಿಮೂರು ಎಲ್ ವಿ ಹಾಗೂ ಕಾರುಗಳು ಕೂಡ ಮಧ್ಯದ ಅರಿಲಿ ಕೈಕೊಟ್ಟು ಇತರರಿಗೆ ಟ್ರಾಫಿಕ್ ಸಮಸ್ಯೆ ಉಲ್ಬಣ ಆಗುವಂತೆ ಮಾಡಿದೆ ಹಾಗೆ ಇತರೆ ವಾಹನಗಳದ್ದು ಇದೇ ಸಮಸ್ಯೆ ಒಟ್ಟಾರೆಯಾಗಿ ನಾಲ್ಕು ಸಾವಿರದ ಜಾಮ್ ಉಂಟಾಗಿದೆ ಒಟ್ನಲ್ಲಿ ಇಂತಹ ಡಕೋಟಾ ಗಾಡಿಗಳು ರಸ್ತೆ ಮಧ್ಯೆ ಕೆಟ್ಟು ನಿಂತು ಟ್ರಾಫಿಕ್ ಜಾಮ್ ಆಗ್ತಾ ಇದ್ದು ಕೆಟ್ಟು ನಿಲ್ಲುವ ವೆಹಿಕಲ್ ವಿರುದ್ಧ ಪ್ರತ್ಯೇಕ ನಿಯಮ ಜಾರಿ ಮಾಡಿ ಟ್ರಾಫಿಕ್ ಸಮಸ್ಯೆ ಆಗುವುದನ್ನ ತಪ್ಪಿಸ್ತಾರ ಕಾದ್ ನೋಡಬೇಕಾಗಿದೆ ಲೋಕೇಶ್ ಕೊಡಗಾದಲ ಪಬ್ಲಿಕ್ ಟಿವಿ ಬೆಂಗಳೂರು